नमस्कार वीक्षकरे, जनर कूगू न्यूज के स्वागत। नानु सुजाता केएस। मुद्देबिहाळ तालूकिन काळगी ग्राम पंचायत एरडने अवधिय अध्यक्ष स्थान के नडेद चुनावणेयल्लि कांग्रेस बेंबलितरु अधिकार गद्दुगे हिडियलु यशस्वियागिद्दारे। काळगी ग्राम पंचायत सभाभवनदल्लि गुरुवार नडेद अध्यक्षर आय्केय चुनावणेयल्लि रामण्ण हनुमंत नाशि हागू सविता मुत्तण्ण गुबचियवरु अध्यक्ष स्थान के आय्के बयसि नामपत्र सल्लिसिदरु। ಒಟ್ಟು 13 ಸದಸ್ಯ ಬಲದಲ್ಲಿ 12 ಸದಸ್ಯರು ಚುನಾವಣೆ ಸಭೆಗೆ ಹಾಜರಿದ್ದರು। ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಸವಿತಾ ಪರವಾಗಿ 7 ಮತಗಳು ಬಂದರೆ ಅವರ ಪ್ರತಿಸ್ಪರ್ಧಿ ರಾಮಣ್ಣ ನಾಶಿಗೆ 5 ಮತಗಳು ಲಭಿಸಿದವು। ಅಂತಿಮವಾಗಿ ಅಧ್ಯಕ್ಷೆಯಾಗಿ ಸವಿತಾ ಗುಬಚಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಪಂಚಾಯಿತಿ ಇಒ ಎಸ್ವೈ ಹೊಕ್ರಾಣಿ ಘೋಷಿಸಿದರು। ಒಟ್ಟು 12 ನಾಮಪತ್ರಗಳಲ್ಲಿ ರಾಮಣ್ಣ ಹನುಮಂತ ನಾಶಿಯವರಿಗೆ 5 ಮತಗಳು, श्रीमती सविता मुत्तण्ण गुबचियवरिगे 7 मतगळु, इदरल्लि हेच्चिन मत पडेदंत श्रीमती सविता मुत्तण्ण गुबचियवरन्नु ग्राम पंचायतिय काळगी अध्यक्षरागि आय्केयागिद्दारेंदु घोषिसलायितु। ई संदर्भदल्लि मातनाडिद नूतन ग्राम पंचायति अध्यक्षे सविता गुबचियवरु ಕಾಳಗಿ ಗ್ರಾಮದಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸಲು ಸರ್ವ ಸದಸ್ಯರೊಂದಿಗೆ ಶ್ರಮಿಸುವುದಾಗಿ ಹೇಳಿದರು। ರೈತರಿಗೆ ಅನುಕೂಲ ಆಗುವಂತ ಒಂದನ್ನ ಸೇದಿರೋ ಮತ್ತೆ ಇಂಗುಗುಂಡಿ ಎಲ್ಲ ಬರುವಂತ ಕೂಳೆತ್ತದು ಆ ತರದ ರಸ್ತೆ ಶೌಚಾಲಯ ನಿರ್ಮಾಣ ಎಲ್ಲ ಮಾಡ್ಕೊಡು ವ್ಯವಸ್ಥೆ ಮಾಡ್ತೀವಿ। ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀವಿ। ಇನ್ನ ಹೆಚ್ಚಿನ ಹೆಚ್ಚಿನ ತಂದು ಗ್ರಾಮಗಳ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀವಿ। ಸಾರಿಗೆ ವ್ಯವಸ್ಥೆ ಅದ ರೀ, ಅದು ಸರಿಯಾಗಿ ಟೈಮ್ ಟೈಮ್ ಇಲ್ಲ, ಅಷ್ಟೇ ಸ್ವಲ್ಪ ತೊಂದರೆ ಅದು ಮಾಡೋಣ ಅಂದ್ರೆ ಅದು ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಮಾಡಿ ಎಲ್ಲರೂ ಸೇರಿ ಮಾಡ್ತೀವಿ। ನಾವು ಕಾಂಗ್ರೆಸ್ ಬೆಂಬಲಿತರಿಂದನೇ ಆರಿಸ್ಕೊಂಡ್ವಿ, ಅದನ್ನೇ ಪಂಚಾಯಿತಿ ಕೈವಶವಾಗಲು ಶ್ರಮವಹಿಸಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಾವೇದ್ ಇನಾಮದಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ಈ ಮುಂಚೆ ಅಧ್ಯಕ್ಷರಾಗಿದ್ದ ಭೂತಲ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುಬಚಿಯವರು ನಮ್ಮ ಪಕ್ಷದ ಬೆಂಬಲಿತರ ಸಹಕಾರ ಹಾಗೂ ಮಾಜಿ ಸಚಿವರಾದ ಸಿಎಸ್ ನಾಡಗೌಡ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಆಯ್ಕೆಯಾಗಲು ಸಾಧ್ಯವಾಗಿದೆ। ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಜೊತೆಗೆ ರಸ್ತೆಯ ಕುರಿತು ಸಂಬಂಧಿಸಿದ ಮೇಲಾಧಿಕಾರಿಗಳ ಗಮನಕ್ಕೆ ತರುವ ಕಾರ್ಯವನ್ನು ನೂತನ ಅಧ್ಯಕ್ಷರು ಮಾಡಲಿದ್ದಾರೆ ಎಂದು ಹೇಳಿದರು। ಹದಿನೈದು ತಿಂಗಳ ನಮ್ಮ ಭೂತಲ್ ಅಂತ ಹೇಳಿದ್ರು, ಅವರು ನಮ್ಮ ಸಪೋರ್ಟ್ ಮಾಡಿ ರಾಜೀನಾಮೆ ಕೊಡಿಸಿದ್ರು। ಅವ್ರು ರಾಜೀನಾಮೆ ಕೊಟ್ಟಿಂದ ಸವಿತಾ ಗುಪ್ತಿ ಅಂತ ಆಗ್ಬೇಕಂತೇಳಿ ನಾವೇ ಸೂಚನೆ ಮಾಡಿದ್ರು ನಮ್ಮ ಟೀಮ್ ಇತ್ತು। ನಾವು ಸೂಚನೆ ಮಾಡಿದರೆ ಅಧ್ಯಕ್ಷರಾದ್ರೆ ಆಗ್ತಾ ಬಂದಾರ ಮುಂದೆ ಅಷ್ಟೇ ನಮ್ಮ ಟೀಮ್ ಏನು ಮಾಡ್ತದೆ ಅವರೇ ಅಧ್ಯಕ್ಷರಾಗ್ತಾರೆ। ಕಡೆಯಿಂದ ಏನು ಅಭಿವೃದ್ಧಿ ಆಗ್ತದೆ ಪಂಚಾಯತಿ ಲೆವೆಲ್ನಿಂದ ಅವ್ರು ಆಗ್ಲಿಕ್ಕಂದ್ರೆ ಹೊಳೆ ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ ಅವ್ರು ಲೆಟ್ರ್ ಕೊಡ್ತಾರೆ, ಲೆಟ್ರ್ ಕೊಟ್ಟಿಂದ ಅವರಿಗೆ ಸಂಬಂಧಪಟ್ಟು ನಾವು ಬ್ಯಾನ್ ಹಚ್ಚಿ ಕೆಲಸ ಮಾಡಿಸ್ತೇವೆ। ಎಲ್ಲ ಸದಸ್ಯರು ಕರ್ಕೊಂಡು ಅವರ ಅಭಿವೃದ್ಧಿ ಮಾಡೋಕೆ ಪ್ರಯತ್ನ ಮಾಡ್ತಾರೆ। ಈ ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ಮೀಡಿಯಾ ಎಲ್ಲ ಇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ, ಚುನಾವಣಾಧಿಕಾರಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ। ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಗೀತಾ ನಾಯಕ್, ಸದಸ್ಯರಾದ ಸತೀಶ್ ರಾಠೋಡ್, ರೇಣುಕಾ ಚವ್ಹಾಣ್, ಕಮಲಾಬಾಯಿ ಪವಾರ್, ನಾಗಮ್ಮ ಹಳ್ಳರ್, ದುರ್ಗವ್ವ ಮಾದರ್, ಬೆಂಬಲಿಗರಾದ ಚಂದ್ರಕಾಂತ್ ಅಂಬಿಗೇರ್, ಸಂತೋಷ್ ಚವ್ಹಾಣ್, ಕಮಲಪ್ಪ ಉಂಡಿ, ಗೋಪಾಲ್ ಚವ್ಹಾಣ್, ವಿನೋದ್ ಚವ್ಹಾಣ್, ಯಲಗೂರದಪ್ಪ ಹಂಗರಗಿ, ಹಣಮಗೌಡ ಪಾಟೀಲ್, ಸಿದ್ದಪ್ಪ ಹಳ್ಳದ್ ಮೊದಲಾದವರು ಇದ್ದರು। ಬೆಂಬಲಿಗರೊಂದಿಗೆ ವಿಜೇತ ಅಭ್ಯರ್ಥಿ ಸವಿತಾ ಗುಬಚ್ಚಿಯವರು ವಿಜಯೋತ್ಸವ ಆಚರಿಸಿದರು। ಪಿಎಸ್ಐ ರೇಣುಕಾ ಜಕನೂರ್ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ವಹಿಸಿದ್ದರು। ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್, ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ।